ನಮಸ್ತೆ ಗೆಳೆಯರೆ. 14 ಮೆಟ್ಟಿಲು ನೋಡಿ, 14 ಸಾಲುಗಳ ಈ ವಿಚಾರ. ಚಂದ ಎತ್ತಿ ದಾನ ಮಾಡೋದು ಚಂದಾನ, ದಾನ ಮಾಡೋಕ್ಕೆ ಚಂದ ಎತ್ತೋದು ದಾನಾನ? ಅವ್ರವ್ರ ದಾನ ಅವರೇ ಮಾಡ್ತಾರೆ, ನಿನಗ್ಯಾಕೋ? ಬೇಡೋರು ನಿಲ್ಲಿಸಿ ಬೇಡೋ ಬದುಕು ಬೇಕ್ಯಾಕೋ? ದುಡಿಮೆ ಬದುಕು ಕಡಿಮೆ ಎಂದು ಎಣಿಸ್ಬೇಡ, ದುಡಿಯೋರ ಹಿಂದೆ ಚಂದ ಎಂದು ತಿರುಗಬೇಡ. ಸಾಲ ಮಾಡಿ ದುಡಿಯೋ ಕನಸು ಭ್ರಮೆ ಕಾಣೋ, ಬಡ್ಡಿ ತಿಂದು ಬದುಕೋ ಜನ್ಮ ಕರ್ಮ ಕಾಣೋ. ಕಂಡವ್ರ ದುಡಿಮೆ ನಂಬಿದವರೆಲ್ಲ ಸೋತೋದ್ರು, ಕಂಡವ್ರಿಗಾಗಿ ದುಡಿದವರೆಲ್ಲ ಸತ್ತೋದ್ರು. ಪಡೆದದ್ದೆಲ್ಲ ದಾನ ಮಾಡಿದ ಕರ್ಣಣ್ಣ, ದುಡಿಮೆ ಗುಟ್ಟು ಬಯಲಾಗಿಟ್ಟ ಕಿಟ್ಟಣ್ಣ. ಪರಿಸರಮ್ಮನ್ ಸರಿಯಾಗಿ ಸಲಹಿ ಬದುಕಪ್ಪ, ನಿಸರ್ಗಮ್ಮನ ಫಲಗಳು ತಿಂದು ದುಡಿಯಪ್ಪ. ಈ ಸಾಲುಗಳು ಹುಟ್ಟಿದ್ದು ಹೇಗೆ ಗೊತ್ತೇ ನಿಮಗೆ ಗೆಳೆಯರೇ? ಕೇಳಿ ಇಲ್ಲಿ. ಒಬ್ಬ ರಾಜ ಇರ್ತಾನೆ, ಇದು ನಡೆದ ಕತೆ. ಆ್ಯಕ್ಚುಲಿ 19th century ನಡೆದ ಕತೆ ಇದು. ಆ ರಾಜ ಸೊಫಿಸ್ಟಿಕೇಟೆಡ್ ಮಿನಿಸ್ಟರು ಎಲ್ಲ ಇರ್ತಾರೆ, ಬ್ರಿಟಿಷ್ ಸ್ಟೈಲ್ ಕಲ್ತ್ಕೊಂಡಿರ್ತಾನೆ. ಕಾರುಗಳು ಮಾರಾಟ ಕೂಡ ಶುರುವಾಗಿರುತ್ತೆ. ಆತನ ರಾಜಧಾನಿಯಲ್ಲಿ ಮೊದಲ ಕಾರು ಬಂದಿರುತ್ತೆ, ಅದನ್ನು ಇವರೇ ಖರೀದಿ ಮಾಡಿಕೊಂಡು ಶೋರೂಮಿಂದ ಅದೇ ಮಿನಿಸ್ಟರ್ ಜೊತೆ ಡ್ರೈವರ್ ಮುಂದೆ ಕೂತಿರ್ತಾನೆ, ಇವರಿಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಕಡೆ ಒಬ್ಬ ಭಿಕ್ಷುಕ ಬಂದು ನಿಂತಿರ್ತಾನೆ, ಕಾರು ಗ್ಲಾಸ್ ಮೇಲೆ ಕುಟ್ತಾನೆ, ಏನಾದರೂ ಕೊಡಿ ಅಂತ. ರಾಜ ಕೇಳ್ತಾನೆ, ಇದೇನಿದು ಮಹಾಮಂತ್ರಿ, ನಮ್ಮ ರಾಜ್ಯದಲ್ಲಿ ಭಿಕ್ಷುಕರಿದ್ದಾರಾ ಅಂತ. ಹೌದು ಹೌದು, ತುಂಬ ಇದ್ದಾರೆ, ದೇವಸ್ಥಾನಗಳ ಹತ್ರ ಹೋದರೆ ಮುಂದೆ ಕೂತೇ ಇರ್ತಾರೆ, ಅವ್ರಿಗೇನು ಲೆಕ್ಕ ಇಲ್ಲ ಅಂತ ಹೇಳ್ತಾನೆ. ಹಂಗಿರಬಾರ್ದಲ್ವಾ, ಅದು ನಮಗೆ ಅವಮಾನ. ಇನ್ನು ಮೇಲೆ ನಮ್ಮ ರಾಜ್ಯದಲ್ಲಿ ಯಾರು ಭಿಕ್ಷೆ ಬೇಡಬಾರ್ದು, ಹೊಸ ನೀತಿ ಶುರು ಮಾಡಿ, ಇಲ್ಲ ಅದಕ್ಕೆ ತುಂಬ ಹಣ ಬೇಕಾಗತ್ತೆ ಅಂತ ಮಂತ್ರಿ ಹೇಳಿದ್ರೆ, ಅದೆಷ್ಟೇ ಆಗಲಿ ನಮ್ಮ ಚಾರಿಟೀಸ್ ಎಲ್ಲ ಅದಕ್ಕೆ ಬಳಸಿ ಅಂತ ಶುರು ಮಾಡ್ತಾರೆ. ಇವತ್ತಿಗೂ ಆ ಕಂಪನಿ ಇದೆ. ಅದನ್ನು ಇಲ್ಲ, ಅವರು ಭಿಕ್ಷೆ ಬೇಡೋದು ಮಾತ್ರ ಬಿಡಲ್ಲ, ಅದು ವೃತ್ತಿ ಅಂದ್ಕೊಂಡಿದ್ದಾರೆ, ಅವ್ರನ್ನ ಕಟ್ಟಾಕೋಕ್ಕಾಗಲ್ಲ, ಜೈಲಾದಂಗೆ ಆಗುತ್ತೆ. ಇಲ್ಲ ಇಲ್ಲ, ಅವ್ರಿಗೆ ರೇಡಿಯೋ ವ್ಯವಸ್ಥೆ ಮಾಡಿ, ಅವ್ರಿಗೆ ಬಿಸಿನೀರಿನ ವ್ಯವಸ್ಥೆ ಮಾಡಿ, ಅವ್ರಿಗೇನು ಕಷ್ಟ ಕೊಡಬೇಡಿ, ಅವ್ರಿಗೆ ಒಳ್ಳೆ ಮಂಚಗಳೆಲ್ಲ ಕೊಡಿ, ಎಲ್ಲ ಕೊಡಿ ಅಂತ ಹೇಳ್ತಾನೆ ರಾಜ. ಇನ್ನು ಎದುರು ಮಾತಾಡ್ಬಿಡ ಮಂತ್ರಿ, ಇದನ್ನು ಹೇಳಿದ್ದಷ್ಟೇ ಮಾಡು, ನಮ್ಮ ರಾಜ್ಯದಲ್ಲಿ ಭಿಕ್ಷುಕರು ಇರಬಾರ್ದು, ಎಲ್ಲರನ್ನೂ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಎಲ್ಲರನ್ನು ಕರ್ಕೊಂಡೋಗ್ತಾರೆ ಭಿಕ್ಷುಕರು. ವಾರ 15 ದಿವಸ ರೇಡಿಯೋ ಎಲ್ಲ ಎಂಜಾಯ್ ಮಾಡಿ ಮತ್ತೆ ಓಡೋಗೋಗಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರನ್ನ ಮತ್ತೆ ಎಳ್ಕೊಂಬರೋ ವ್ಯವಸ್ಥೆ ಮಾಡಿಸ್ತಾನೆ ರಾಜ. ಎಲ್ಲ ದೇವಸ್ಥಾನದ ಮುಂದೆ ಊರಲ್ಲೆಲ್ಲಾದರೂ ಭಿಕ್ಷುಕರು ಕಂಡ್ರೆ ರಾಜಭಟ್ರು ಹೋಗ್ಬಿಟ್ಟು ಎಳ್ಕೊಂಡೋಗ್ಬಿಟ್ಟು ಅವ್ರನ್ನ ಆ ಗೃಹದಲ್ಲಿ ಹಾಕ್ತಾ ಇರ್ತಾರೆ, ಭಿಕ್ಷುಕ ಗೃಹದಲ್ಲಿ. ಅವ್ರಿಗೆಲ್ಲ ಫೆಸಿಲಿಟಿನೂ ತಪ್ಪದೇ ತಲುಪ್ತಾ ಇರುತ್ತೆ, ಬೊಕ್ಕಸ ಖಾಲಿ ಆಗೋಗುತ್ತೆ. ಆವಾಗ ಮಂತ್ರಿ ಬಂದು ಹೇಳ್ತಾನೆ, ರಾಜ ಮಹಾರಾಜ, ನಿಂತೋಗ್ಬಿಟ್ಟಿದೆ ಫಂಡ್ಸು, ಫಂಡ್ಸೇ ಇಲ್ಲ ಭಿಕ್ಷುಕರಿಗೆ, ಏನು ಮಾಡೋದು, ಕ್ಯಾನ್ಸಲ್ ಮಾಡಿಬಿಡೋಣ ಈಗಾದರೂ ಅಂದರೆ. ಏ ಹಂಗೆಲ್ಲ ಆಗಲ್ಲ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ನನ್ನ ಪರ್ಸ್ನಲ್ ಏನಾದರೂ ನಂದು ಸೇವಿಂಗ್ಸ್ ಇದ್ದರೆ ಅದನ್ನು ಬಳಸ್ಕೊಂಬಿಡಿ ಅಂತ ಹೇಳ್ತಾನೆ. ಅದು ಬಳಸ್ಕೊಂಡು ಒಂದು 3 ತಿಂಗಳಾದಮೇಲೆ ಮತ್ತೆ ಬಂದು ಮಂತ್ರಿ ಹೇಳ್ತಾನೆ, ಇನ್ನು ಇಲ್ಲ ಫಂಡ್ಸ್ ಇಲ್ಲ ಅದನ್ನು ನಡೆಸೋದಕ್ಕೆ ಅಂತ. ಆಗ ಇರು ಇರು, ಒಂದು ಕೆಲಸ ಮಾಡೋಣ, ನನ್ನ ಭಾವಮಯದ ಇದ್ದಾನೆ, ಅವನು ರಾಜ್ಯ ಸುಭಿಕ್ಷವಾಗಿದೆ ಅಂಥೇಳಿ ಅವನಿಗೆ ಫೋನ್ ಮಾಡ್ತಾನೆ. ಫೋನ್ ಅವಾಗಿರುತ್ತೆ, ಟ್ರಂಕ್ ಕಾಲ್ ಬುಕ್ ಮಾಡಿ, ಅಪ್ಪಿ ನಿನ್ನ ಹತ್ರ ಚಾರಿಟಬಲ್ ಫಂಡ್ಸ್ ಇದೆಯಾ ಅಂತ ಕೇಳ್ತಾನೆ. ಕೇಳಿದಾಗ ಆ ಕಡೆಯಿಂದ ಅವನು ಇದೆ ಯಾಕೆ ಅಂತ ಕೇಳ್ಬೋದಾ ಅಂತ ಹೇಳ್ತಾನೆ. ಏನಿಲ್ಲಪ್ಪಿ, ನಾವು ಹಿಂಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಭಿಕ್ಷುಕರೇ ಇಲ್ಲದ ಹಾಗೆ ಮಾಡಬೇಕು, ಭಿಕ್ಷೆ ಎತ್ತದಾಗ ಮಾಡಬೇಕು, ನಮ್ಮ ರಾಜ್ಯ ಸುಭಿಕ್ಷವಾಗಬೇಕು ಅಂತ ಒಂದು ಒಳ್ಳೆ ಕಾರ್ಯ ಕೈಗೊಂಡಿದ್ದೀವಿ, ಅದಕ್ಕೆ ಫಂಡ್ಸ್ ಮುಗಿದೋಗಿತ್ತು, ನಿನ್ನ ಹತ್ರ ಇದ್ದರೆ ಕೊಡಿ ಅಂತ ಹೇಳ್ತಾನೆ.
ಅಂತ ನಾನು ಆ ಕಡೆಯಿಂದ ಒಂದು ಯಾಸು ಸರ್ಕ್ಯಾಸ್ಟಿಕ್ ಕೊಹರೆಂಟ್ ನಗೆ, ಅವಿಕೃತವಾಗಿರುತ್ತೆ ಆ ನಗೆ, ಆಯಿತು ಕಳಿಸ್ಕೊಡ್ತೀನಿ ಅಂತಾನೆ. ಆವಾಗ ಈ ರಾಜನಿಗೇನೋ ಆ ನಗು ತುಂಬ ವಿಕೃತವಾಗಿ ಕಾಣುತ್ತೆ, ಏನಿದು ಅಸಹ್ಯವಾಗಿದೆ ಈ ನಗು, ಏನಪ್ಪ ನೀನು ಹಣ ಕೊಡದಿದ್ರೂ ಪರವಾಗಿಲ್ಲ ಯಾಕೆ ನಕ್ಕೆ ಹೇಳು ಅಂತ ಹೇಳಿ. ಏ ಏನಿಲ್ಲ ಬಾವ, ಸುಮ್ಮನೆ ನಕ್ಕದೆ, ಆವಾಗ ನೀನು ಬಾಯಿ ಬಿಡದೆ ಇದ್ರೆ ನಿನ್ನ ಹತ್ರ ಫಂಡ್ಸ್ ತೊಗೊಳೋದಿಲ್ಲ ನಾನು ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಏನಿಲ್ಲ ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳಿಬಿಡ್ತೀನಿ, ಅವರನ್ನ ಕೆಲಸ ನಿಲ್ಲಿಸಿಬಿಟ್ಟು ನೀವು ಹಚ್ಕೊಂಡಿದ್ದೀರಲ್ಲ ಅಂತಾನೆ. ಅಂದರೆ ಭಿಕ್ಷೆ ಎತ್ತೋ ಕೆಲಸನ ಅವರಿಂದ ಬಿಡಿಸಿ ನೀವು ಶುರು ಹಚ್ಕೊಂಡಿದ್ದೀರಲ್ಲ ಅಂತಾನೆ. ಆವಾಗ ಮಹಾರಾಜರು ಫೋನ್ ಇಟ್ಬಿಟ್ಟು ಫಂಡ್ಸ್ ಕಳಿಸ್ಬಿಡಪ್ಪ ಕಣ್ಣು ತೆರೆಸಿದೆ ನನಗೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆಗ ಆ ಮಿನಿಸ್ಟ್ರು, ಗಾಬರಿ ಆಗಬೇಡಿ, ತುಂಬ ಸಂಭಾವ್ಯ, ರಾಷ್ಟ್ರದಲ್ಲೇ ತುಂಬ ಶ್ರೇಷ್ಠ, ವಿಶ್ವದಲ್ಲೇ ಹೆಸರು ಪಡೆದಂಥ ಮಿನಿಸ್ಟ್ರು, ನಾ ಮೊದಲೇ ಹೇಳಿಲ್ವ ರಾಜರೇ ಮಹಾರಾಜರೇ ಇದು ಬೇಡ ಅಂತ, ಇವಾಗೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಅವಮಾನ ಆಗದ ಹಾಗೆ ನಾನು ನೋಡ್ಕೋತೀನಿ, ನಿಮಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನೋಡ್ಕೋತೀನಿ ಅಂತ ಹೇಳಿ ಕೆಲವು ಕೈಗಾರಿಕೆಗಳನ್ನು ಶುರು ಮಾಡ್ತಾನೆ. ಭಿಕ್ಷುಕರು ಅಲ್ಲೇ ಕೂತ್ಕೊಂಡು ತಾವು ಸಂಪಾದನೆ ಮಾಡುವಂತಹ ಒಂದು ಕೈಗಾರಿಕೆಗಳು, ಚಿಕ್ಕ ಚಿಕ್ಕ ಕೈಗಾರಿಕೆಗಳು, ಯಾವುದೇ ಒಂದು ಬಳಕೆಯ ಸೋಪುಗಳು, ಮಿಷಿನ್ನು ಮಾಡುವಂತಹ ವೆಲ್ಡಿಂಗು, ಅದು ಇದು, ಶೀಟ್ ಮೆಟಲ್ಲು, ಫೌಂಡ್ರಿ, ಕಾರ್ಪೆಂಟ್ರಿ ಎಲ್ಲ ಶುರು ಮಾಡಿಸಿ ಅವ್ರ ಕೈಯಲ್ಲಿ ಸಂಪಾದನೆ ಮಾಡೋಂಗೆ ಮಾಡ್ತಾರೆ. ಆದರೆ ಆ ಸುಮ್ಮನೆ ಕೂತ್ಕೊಂಡು ಸಂಪಾದನೆ ಮಾಡೋ ಗೀಳಿರೋ ಅವರು ಕೆಲಸ ಮಾಡೋಕ್ಕೆ ಒಪ್ಪದೆ ಕಾಂಪೌಂಡ್ ಹಾರಿ ಓಡಿ ಹೋಗ್ತಾ ಇರ್ತಾರೆ. ಇವತ್ತಿಗೂ ದೇವಸ್ಥಾನಗಳ ಹತ್ರ ಅವ್ರನ್ನ ಎಳ್ಕೊಂಬಂದು ಹಾಕೋದು, ಅವರು ತಪ್ಪಿಸ್ಕೊಂಡು ಹೋಗೋದು, ಇದು ನಡೀತಾನೇ ಇದೆ. ಇದರಿಂದ ಏನು ಸರಿ ಏನು ತಪ್ಪು ಅಂತ ಅಹೋರಾತ್ರನಿಗೆ ಅಷ್ಟು ಗೊತ್ತಿಲ್ಲ, ನೀವು ಡಿಸೈಡ್ ಮಾಡ್ಬೋದು ಇದರಲ್ಲಿ ಏನು ಸರಿ ಏನು ತಪ್ಪಿದೆ, ಇದರಲ್ಲಿ ಏನು ಇದರಿಂದ ನೀವೇನು ಪಾಠ ಕಲ್ತ್ರಿ ಅಂತ. ಧನ್ಯವಾದ ಅಹೋರಾತ್ರ.